ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಲಾಸ್ಟ್ ಡೇ ಅಲ್ವಾ. ಒಬ್ಳೆ ಬಂದಿದ್ದೀನಿ, ಸ್ವಲ್ಪ ವಿಯರ್ಡ್ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಅಚ್ಚಾ ಲಗ್ ರಹಾ ಹಾ ಮುಜೆ ಅಚ್ಚಾ ಲಗ್ ರಹಾ ಆಪ್ ಇಧರ್ ಸೇ ಹೀ ಹೋ ಕ್ಯಾ? ಆ ಬೋರ್ನ್ ಇನ್ ಮುಂಬೈ. ಆಪ್ಕಾ ಇಂಗ್ಲಿಷ್ ಬಹುತ್ ಅಚ್ಚಾ ಹೈ? ಮೀ ನೆವರ್ ಬೀನ್ ಇನ್ ಸ್ಕೂಲ್, ಐ ಲರ್ನ್ ಇನ್ ಬೀಚ್. ಇದೇ ಶಾರುಖ್ ಖಾನ್ ಮನೆ ಅಂತೆ. ಬೇಜಾರಾಗ್ತಿದೆ ಮುಂಬೈನ ಬಿಟ್ಟು ಹೋಗೋದಕ್ಕೆ. ಆಲ್ಮೋಸ್ಟ್ 6-7 days ಇಂದ ನಾನು ಮುಂಬೈ ಇದ್ದೆ. ಶಿ ಇಸ್ ಗೋನಾ ಮಿಸ್ ಮುಂಬೈ ಅ ಲಾಟ್ ಬಿಕಾಸ್ ಮುಂಬೈ ಇಸ್ ಸಿಟಿ ಆಫ್ ಲವ್ ಅಂಡ್ ಜಾಯ್ ಅಂಡ್ ಫ್ರೀಡಮ್. ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಕ್ಲೋಸ್ ಆಗ್ಬಿಟ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಲಾಸ್ಟ್ ಡೇ ಇನ್ ಮುಂಬೈ. ಸೊ ಹಾಗಾಗಿ ಬೆಳಗ್ಗೆ ನಾನು ಎದ್ದಿದ್ದೆ ಲೇಟು, ಎದ್ದೆ ಮತ್ತೆ ಏನು ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ಅಂತ ಆಲ್ಮೋಸ್ಟ್ 4 o'clock ತನಕ ಸಂಜೆ ತನಕ ಮಲಗಿದ್ದೀನಿ. ಸೊ ಸಂಜೆ ಎದ್ಬಿಟ್ಟು ಒಂದು ಸ್ವಲ್ಪ ತಿಂದು ಆಮೇಲೆ ನಂದು ಬಟ್ಟೆ ಎಲ್ಲ ಬ್ಯಾಗ್, ಸಾರಿ ಈ ಬ್ಯಾಗ್ ಇದೆ ನೋಡಿ, ಇದೆಲ್ಲ ಪ್ಯಾಕ್ ಮಾಡಿ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ದಲ್ಲ. ಸೊ ಅದೆಲ್ಲ ಸೂಟ್ ಕೇಸಲ್ಲಿ ಅಡ್ಜಸ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಸೊ ಹಾಗಾಗಿ ಅದೆಲ್ಲ ಮಾಡಿ ಫೈನಲ್ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಲಾಸ್ಟ್ ಡೇ ಅಲ್ವಾ, ಸುಮ್ಮನೆ ರೂಮಲ್ಲಿ ಕುತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅನ್ಯನು ನನ್ನ ಜೊತೆ ಇಲ್ಲೇ ಇದ್ದಾಳೆ, ಅವಳು ಊರಿಗೆ ಹೊರಡ್ತಾ ಇದ್ದಾಳೆ, ಅವಳು ಊರಿಗೆ. ಸೊ ಅವಳು ಡಲ್ ಆಗಿದ್ದಾಳೆ, ಇವತ್ತು ಅವಳು ಮನೇಲೇ ಇದ್ದಾಳೆ. ಆಲ್ಮೋಸ್ಟ್ 4 days ಅವಳು ಹೊರಗೆ ಹೋಗಿಲ್ಲ ಅವಳದು ಸರ್ಜರಿ ಆದಮೇಲೆ. ಸೊ ಹಾಗಾಗಿ ಏನೋ ರೂಮಲ್ಲೇ ಇದ್ದಾಗ ಒಂದು ಸ್ವಲ್ಪ ಒಂಥರ ಬ್ಯಾಟ್ರಿ ಪೊಡೀತಲ್ಲ. ಸೊ ಅವಳಿಗೂ ಬ್ಯಾಟ್ರಿ ಪು, ನನಗೂ ಸ್ವಲ್ಪ ಬ್ಯಾಟ್ರಿ ಪೊಡಿತಿತ್ತು. ಸೊ ಅವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಯಾ, ನಾನು ಒಂದು ಜುಹು ಬೀಚ್ ಅಂತಿದೆ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಹೋಗಿದ್ದೆ. ಸೊ ಹಾಗಾಗಿ ಇವಾಗ ಒಂದ್ಸಲ ಹೋಗಿ ನೋಡೋಣ, ಆದರೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಂಗೆ ಒಂಚೂರು ತಿನ್ಕೊಂಡು ಓಡಾಡ್ಕೊಂಡು ಏನೇನಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಲೆಟ್ಸ್ ಗೋ. ಪ್ಲೀಸ್, ನಾನು ಇವಾಗ ಫೈನಲಿ ಕ್ಯಾಬ್ ಹತ್ಕೊಂಡೆ ಆ್ಯಂಡ್ ಇವಾಗ ಜುಹು ಬೀಚ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ದೂರ ಇದೆ, ಐ ಥಿಂಕ್ 15 kilometers ಏನೋ ಇದೆ. ಬಟ್ ಅದೇ ಹೋಗಿಂದ ಮುಂಚೆ ಹೋಗ್ಬೇಕಂತಿತ್ತು ಮನಸ್ಸಲ್ಲಿ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ನಾನು ಇವಾಗ ರೀಚ್ ಆದೆ ಆ್ಯಂಡ್ ಒಬ್ಳೆ ಬಂದಿದ್ದೀನಿ. ಸ್ವಲ್ಪ ವಿಯರ್ಡ್ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಹಿಯರ್ ಇಸ್ ದ ಬೀಚ್, ತುಂಬ ಜನ ಇದ್ದಾರೆ ಇವಾಗ. ಸೊ ಪ್ರಾಬ್ಲಿ ಅಲ್ ಟೇಕ್ ಅ ವಾಕ್ ಗೈಸ್, ಹೆಂಗಿದೆ ಏನು ಅಂತೆಲ್ಲ ನೋಡ್ತೀನಿ, ಏನೇನಿದೆ ಇಲ್ಲಿ ತಿನ್ನೋಕೆ ಏನಾದ್ರು ಸಿಗುತ್ತಾ ಅಂತಲೂ ಚೆಕ್ ಮಾಡ್ತೀನಿ. ಲೆಟ್ಸ್ ಸೀ. ಎಸ್, ನನ್ನ ಮೇಕಪ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದೇನೋ ಮೆಹಂದಿ ಹಾಕ್ತೀನಿ ಅಂತ ಹೇಳಿದ್ರು. ಸೊ ನನಗೆ ಹೋಗ್ತಾ ಇದ್ದೆ, ಬಿಡಲಿಲ್ಲ ಅವರು. ಸೊ ಹಾಗಾಗಿ ಇವಾಗ ಟ್ರೈ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ಹಾಕ್ಸೋಣ ಅಂದ್ಕೊಂಡೆ. ಈಗ ಕಿತ್ನಾ ದಿನ ಈಗ? 4-5 days. ಸೊ ಅಭಿ ಕರ್ ಸಕ್ತಿ ಮೇರ ಹಾತ್ ಮೇ? ಹಾಂ, ಮೇ ಬ್ಯಾಂಗ್ಳೂರ್ ಸೇ ಹೂ. ಮೇರಾ ನಾಮ ಮೇರಾ ನಾಮ ಧನುಶ್ರೀ ಹೈ. ಐಶ್ವರ್ಯ ರೈ ನಹೀ, ಧನುಶ್ರೀ. ಮೇರಾ ಹಾತ್ ಮೇ ನಾ ಆಲ್ರೆಡಿ ಟ್ಯಾಟೂ ಹೈ ಪೂರಾ, ತೋ ಮೇ ಇಸಿಲಿಯೇ ಮೆಹಂದಿ ನಹೀ ಲಗಾತಿ ಹೂ ಮೈ. ತೋ ಬಹುತ್ ದಿನ ಸೇ ಮನ್ ಕರ್ ರಹಾ ಥಾ, ಆಪ್ನೇ ಭೀ ಪೂಛ್ ಲಿಯಾ. ಫೈನಲಿ ಆಪ್ ಇಧರ್ ಸೇ ಹೀ ಹೋ ಕ್ಯಾ? ಐ ಬೋರ್ನ್ ಇನ್ ಮುಂಬೈ. ಮುಂಬೈ? ಆಪ್ಕಾ ಇಂಗ್ಲಿಷ್ ಬಹುತ್ ಅಚ್ಚಾ ಹೈ. ಮೀ ನೆವರ್ ಬೀನ್ ಇನ್ ಸ್ಕೂಲ್, ಐ ಲರ್ನ್ ಇನ್ ಬೀಚ್. ಯಾ, ದಟ್ಸ್ ರಿಯಲಿ ನೈಸ್. ಇಧರ್ ಐ ಥಿಂಕ್ ಬಸ್ ಹೈ, ಇತ್ನಾ ಬಸ್ ಹೈ. ನೀ ಉಧರ್ ಟ್ಯಾಟೂ ಹೈ? ಐಸಾ ಕರ್ ಮತ್ ಪಕ್ಕೆ. ನೀ ಮೇರೆ ಶೂಟ್ ಹೈ, ಶೂಟ್ ಹೈ. ನಹೀ, ನಿಕಾಲ್ ದೇನಾ ಮತ್, ಪರ್ ನಹೀ ಚೀಜ್ ಪರ್ ನಿಕಾಲ್ ದೇನಾ. ನಿಕಾಲ್ ಸಕ್ತೆ ಹೈ ಸರ್? ಲೇಮನ್ ಜಿಸ್ತೆ. ಅಚ್ಚಾ, ಅರೆ ಯಾರ್, ನೈಸ್. ಅಚ್ಚಾ ಹೈ, ಆಪ್ಕಾ ಟೇಸ್ಟ್ ಭೀ ಬಹುತ್ ಅಚ್ಚಾ ಹೈ. ಥ್ಯಾಂಕ್ ಯು. ಆಪ್ಕೆ ಬಚ್ಚೆ ಹೈ? ಐ ಹ್ಯಾವ್ 4 girls. 4 girls? ಕ್ಯಾ ಕರ್ತೆ ಹೋ? ಎಜುಕೇಶನ್ ಕರ್ತೆ ಹೂ. ಎಜುಕೇಶನ್? ಚೋಟೆ ಹೈ ಸಬ್? ಎಕ್ 14 ಸಾಲ್ ಕಿ ಹೈ, ಎಕ್ 12 ಸಾಲ್ ಕಿ ಹೈ. ಅಚ್ಚಾ. ಔರ್ ಎಕ್ 8 ಸಾಲ್ ಕಿ ಹೈ, ಔರ್ ಎಕ್ 3 ಸಾಲ್. 3 ಸಾಲ್. ಸೊ ಗೈಸ್, ಈ ಥರ ಇದೆ. ಸೊ ಇವಾಗ ಕಿತ್ನಾ ಬೋಲಾ ಆಪ್ನೇ ಇಸ್ಕೆ ಲಿ? ಕಿತ್ನೆ ತಲ? 1, 2, 3, 4, 5, 6, 7, 8, 9, 10 ಡಿಸೈನ್ ಹೈ. 13, 13. ಟೋಟಲಿ ಕಿತ್ನಾ ಹುವಾ? 600. 600 ಬಹುತ್ ಜ್ಯಾದಾ ಬೋಲ್ ರಹೇ ಇಸ್ಕೆ ಲಿ. ಮೇರೆ ತುಮ್ಕೋ ಕಹಾ ಜಾನಾ.
ज्यादा बोल रहा इतना तो नहीं लगता है मुझे ना ये नहीं चाहिए वो फिंगर्स का है ना वो नहीं चाहिए फिंगर्स का निकाल सकते हैं इफ यू डोंट वांट अ प्लांट लेमन रिमूव आल्सो एट होम नाउ नॉट हियर बिकॉज़ आई डोंट हैव लेमन आपने बोला निकाल सकते हो नहीं नहीं यहां पे नहीं घर पे अभी फाइनल कितना है बोलो इतना तो नहीं लगता इतना तो नहीं पीछे का पैसा मैंने गिना ही नहीं सच ಇಸ್ಕಾ ಕಿತ್ನ ಸಿಕ್ಸ್ ಹಂಡ್ರೆಡ್ ಬಹು ಜಾಸ್ತಿ ಬೋಲ್ಡು ಎಷ್ಟು ಸಿಕ್ಸ್ ಹಂಡ್ರೆಡ್ ಗೊತ್ತಿಲ್ಲ ಏನು ನಿಜವಾಗ್ಲಿ ಹೇಳ್ತೋರೋ ಅಥವಾ ಜಾಸ್ತಿ ಹೇಳ್ತೋರೋ ಅಂತ ಜಾದಾ ಬೋಲ್ಡು ಸೊ ಗೈಸ್ ಇವ್ರು ಹೆಂಗೆ ಅಂದರೆ ಚೆನ್ನಾಗಿ ಮಾತಾಡ್ಬಿಟ್ಟು ಆಮೇಲೆ ನಮಗೆ ಚೆನ್ನಾಗಿ ಏನೋ ಮೋಸ ಮಾಡಿಬಿಡ್ತಾರೆ ಸೊ ಇಲ್ಲಿ ಯಾರನ್ನೂ ನಂಬೋದಕ್ಕಾಗಲ್ಲ ಹುಷಾರಾಗಿರ್ಬೇಕು ಸೊ ಅವ್ರು 500 600 ಅಂತ 600 ಹೇಳ್ತಾದ್ರು ಪೀಚದ್ದು ಹಿಂದೆಗಡೆದಿನ್ನೂ ದುಡ್ಡು ಇಸ್ಕೊಂಡಿಲ್ಲ ಅಂತ ದೇವರ ಹಣಗೂ ಇಷ್ಟೊಂದು ಆಗಲ್ಲ ಬಟ್ ಸುಮ್ಮನೆ ನಂಗೆ ಮಂಗ ಮಾಡೋಕೆ ಟ್ರೈ ಮಾಡಿದ್ದಾರೆ ಬಟ್ ನಾನು ಅದೇ 300 ಪೇ ಮಾಡಿದೆ ಆಯಿತು ಅಂತ ಹೇಳಿಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀನಿ ಸೊ ನನ್ನ ಫ್ರೆಂಡ್ ಹೇಳಿದ್ಲು ಸ್ವಲ್ಪ ಈ ಥರ ಕ್ರೌಡ್ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ರೌಡ್ ಇದೆ ನೈ ನೈ ಚೈ ನೈ 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 ಮೊಬೈಲ್ ಮೇ ಹೋ ಜಾಯೇಗಾ ನೈ ಚೈ ಗೈಸ್ ಇನ್ನು ಯಾರ ಹತ್ರನೂ ಏನೂ ಮಾಡಿಸ್ಕೊಳ್ಳಲ್ಲ ನಾನು ದೇವರ ಹಣಕ್ಕೂ ಸೊ ಸ್ವಲ್ಪ ಮುಂದೆ ಹೋಗೋಣ ಬಿಕಾಸ್ ಆ ಕಡೆ ಹೋಗಂಗಿಲ್ಲ ಐ ಥಿಂಕ್ ಈ ಕಡೆ ಹೋಗ್ಬೋದು ಅನ್ಸುತ್ತೆ ಎಷ್ಟು ದೂರ ಇದೆ ಅಂತಾನು ಗೊತ್ತಿಲ್ಲ ಬೀಚ್ ಸೊ ಗೈಸ್ ಇಲ್ಲಿ ಟೈಮ್ ರಿಸ್ಟ್ರಿಕ್ಷನ್ ಇದೆ ಅನ್ಸುತ್ತೆ ಸೊ ಇಲ್ಲಿ ಪೊಲೀಸ್ ಅವರೆಲ್ಲ ಇದ್ದಾರೆ ಸೊ ಅದೇ ಇಲ್ಲೇನಾದ್ರು ಆದ್ರೆ ಜನ ಅಂದ್ರೆ ಹಲೆಗಳು ಜಾಸ್ತಿ ಆದ್ರೆ ಮೇ ಬಿ ಸ್ಟಾಪ್ ಮಾಡೋದಕ್ಕಿಂತ ಇದ್ದಾರೆ ಅನ್ಸುತ್ತೆ ಸೊ ನೋಡ್ಬೇಕು ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ತುಂಬಾ ಬಿಸಿಲಿತ್ತು ಸೊ ಬಿಸಿಲಲ್ಲಿ ಒಂದ್ ಸ್ವಲ್ಪ ಹಿಂಗೆ ನೋಡ್ಕೊಂಡು ಒಂದಷ್ಟು ಫೋಟೋಸ್ ತಗೊಂಡು ಹೋಗಿದ್ದೆ ಜನ ಇದ್ದಾರೆ ಗೈಸ್ ನಾನು ಅನ್ಕೊಂಡಂಗೆ ಅದೇ ಜನ ಇದ್ದಾರೆ ಸ್ವಲ್ಪ ಕಮ್ಮಿ ಜನ ಇದ್ರೆ ಚೆನ್ನಾಗಿರ್ತಿತ್ತೇನೋ ಬಟ್ ಆದರೂ ರಾತ್ರಿ ಹೊತ್ತು ಸೇಫ್ ಅನ್ಸಲ್ಲ ಪ್ರಾಬ್ಲಿ ಜನ ಇಲ್ಲ ಅಂದರೆ ಅದಾದರೆ ನಾನು ಬೇರೆ ಒಬ್ಳೆ ಬಂದಿದ್ದೆ ನನ್ನ ಫ್ರೆಂಡ್ ಬೇರೆ ಹೇಳ್ತಾ ಇದ್ಲು ಒಬ್ಳೆ ಬೇರೆ ಹೋಗ್ತಾ ಇದೆಯಾ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ಬಿಟ್ಟು ಮುಂಬೈ ಸೇಫೇನೆ ಬಟ್ ಆದರೂ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾ ಇದ್ಲು ಅವಳು ಸೊ ಗೈಸ್ ಈ ಶಾಪಿಗೆ ಬಂದಿದ್ದೆ ಮಾವಿನಕಾಯಿ ನೋಡಿದ ತಕ್ಷಣ ತಿನ್ನೋಣ ಅನ್ನಿಸ್ತು ಏನೇನೋ ಇದೆ ಇಲ್ಲಿ ನನಗೇನು ಗೊತ್ತಿಲ್ಲ ಬಟ್ ಇದೊಂದೇ ನನಗೆ ಗೊತ್ತಿರೋದು ಸೊ ಹಾಗಾಗಿ ಇದೊಂದು ತಿನ್ನೋಣ ಅಂತ ತಗೊಂಡೆ ಟೈಮ್ ಪಾಸ್ಗೆ ಸೊ ಲೆಟ್ಸ್ ಈಟ್ ದಿಸ್ ಸೊ ಗೈಸ್ ಇವರು ಬಂದು ಕೇಳ್ತಾರೆ ನಂಗೆ ಮೆಹಂದಿ ಹಾಕ್ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಮೆಹಂದಿ ಮೇಲೆ ಮೆಹಂದಿ ನಂಗೆ ಇವತ್ತು ಧನುಶ್ರೀ ಮೇಲೆ ಬೋಲೋಣ ಧನುಶ್ರೀ ಗೈಸ್ ಇವಾಗ ಈ ಕಡೆ ನಡ್ಕೊಂಬಂದೆ ಆ್ಯಂಡ್ ಇಲ್ಲಿ ಏನೇನೋ ಶಾಪ್ಸ್ಗಳೆಲ್ಲ ಇದೆ ನೋಡೋಣ ಏನೇನಿದೆ ಇಲ್ಲಿ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಕುಲ್ಫಿ ಫಲೂದ ಮತ್ತು ಏನೇನೋ ದೋಸೆ ಎಲ್ಲ ಇದೆ ಗೈಸ್ ಇಲ್ಲಿ ಓ ನೈಸ್ ಅಲ್ವಾ ಗೈಸ್ ಫೈನಲಿ ನನಗೆ ಏನು ಗೊತ್ತಾಯ್ತಪ್ಪ ಅಂತಂದರೆ ಆ ಬೀಚಿಂದ ನನಗೆ ಇದು ಶಾರುಖ್ ಖಾನ್ ಮನೆ ಹತ್ರ ಅಂತ ಗೊತ್ತಾಯಿತು ಸೊ ಯು ನೋ ಲೈಕ್ ಐ ಲೈಕ್ ಶಾರುಖ್ ಖಾನ್ಸ್ ಮೂವೀಸ್ ಎಸ್ಪೆಷಲಿ ರಬ್ನೇ ಬನಾದಿ ಜೋಡಿ ಮೂವಿ ಏನಿದೆ ಅದು ನನ್ನ ಫಸ್ಟ್ ಫೇವ್ರೆಟ್ ಮೂವಿ ಇನ್ ಹಿಂದಿ ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಹೆಂಗಿರುತ್ತೇನು ಅಂತ ಬಿಕಾಸ್ ತುಂಬ ಕೇಳಿದ್ದೀನಿ ಇಟ್ಸ್ ಲೈಕ್ ಅ ಟೂರಿಸ್ಟ್ ಸ್ಪಾಟ್ ಅಂತೆ ಶಾರುಖ್ ಖಾನ್ ಮನೆ ಇಲ್ಲಿ ಸೊ ಹಾಗಾಗಿ ನೋಡೋಣ ಹೆಂಗಿರುತ್ತೆ ಏನು ಜನ ಇರ್ತಾರ ಏನು ತುಂಬ ಜನ ಇರ್ತಾರೆ ಅಂತಲ್ಲ ಏನೋ ನಾವು ಕೇಳಿದೆ ಬಟ್ ನೈಟ್ ಆಗಿರೋದ್ರಿಂದ ನನ್ನ ಪ್ರಕಾರ ಜನ ಇರೋಲ್ಲ ಬಟ್ ಲೆಟ್ಸ್ ಸಿ ಸೊ ಗೈಸ್ ಇಲ್ಲಿದೆಲ್ಲ ಇದೇ ಶಾರುಖ್ ಖಾನ್ ಮನೆ ಅಂತೆ ಆ್ಯಂಡ್ ಇಲ್ಲಿ ಐ ಗಾಟ್ ಟು ನೋ ದಟ್ ಇಲ್ಲೇನೋ ಒಂಥರ ಸ್ವಲ್ಪ ಒಂಥರ ಬೀಚ್ ಥರ ಇಲ್ಲೇನೋ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೂ ಹೋಗೋಣ ನಡೀರಿ ಅಲ್ಲಿ ಏನೇನಿದೆ ನೋಡೋಣ ಚೆಕ್ ಮಾಡೋಣ ಚೆನ್ನಾಗಿರೋ ಥರ ಅನ್ನಿಸ್ತದೆ ಹತ್ರದಿಂದ ನೋಡೋಣ ನಾನು ಕ್ಯಾಬ್ ಬುಕ್ ಮಾಡೋದ್ರಿಂದ ಮಲ್ಟಿಪಲ್ ಪ್ಲೇಸಸ್ನ ಸುತ್ತದೆ ಆ್ಯಂಡ್ ನಾನು ರೂಮಿಗೆ ಬಂದಾಗ 2 ಗಂಟೆನೂ ಆಗಿತ್ತು ಆಮೇಲೆ ಪ್ಯಾಕಿಂಗ್ ಮಾಡಿ ಹೊರಟೆ ಸೊ ಗೈಸ್ ಫೈನಲಿ ನಾನು ಇವಾಗ ಹೊರಡ್ತಾ ಇದ್ದೀನಿ ನನ್ನ ಜೊತೆ ಅನ್ಯನು ಅವಳ ಊರಿಗೆ ಹೋಗ್ತಾ ಇದ್ದಾಳೆ ಇವಾಗ ಕ್ಯಾಬ್ ಬಂದಿದೆ ಬಂದುಬಿಟ್ಟು ಒಂದು ಸ್ವಲ್ಪ ದಿನೋ ಫ್ರೆಶ್ ಆಗಿ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ದೆ ರಾತ್ರಿ ಇಡೀ ರಾತ್ರಿ ಎಲ್ಲ ಮಲಗಿಲ್ಲ ಬಿಕಾಸ್ ನಾನು ನಿನ್ನೆ ಮಲಗಿದ್ದೆ ನೆನ್ನೆ ಫುಲ್ ಸಂಜೆ ತನಕ ಮಲಗಿದ್ದೆ ಪ್ಲೀಸ್ ಫೈನಲಿ ಕ್ಯಾಬ್ ಬಂತು ಇವಾಗ ಒಂಥರ ಬೇಜಾರಾಗ್ತಿದೆ ಮುಂಬೈನ ಬಿಟ್ಟು ಹೋಗೋದಕ್ಕೆ ಆಲ್ಮೋಸ್ಟ್ 6-7 ಡೇಸಿಂದ ನಾನು ಮುಂಬೈಲಿದ್ದೆ ಸೊ ಇಟ್ಸ್ ಪ್ರಿಟಿ ಹಾರ್ಡ್ ಟು ಲೀವ್ ಬಟ್ ಏನೂ ಮಾಡೋಂಗಿಲ್ಲ ಕಾಂಟ್ ಗೆಟ್ ಅಟ್ಯಾಚ್ ಟು ಪ್ಲೇಸಸ್ ಬಟ್ ಇಲ್ಲಿರೋವಂಥ ನೆನಪುಗಳನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಹಾಗಾಗಿ ಜೋರ್ ಇದ್ದಾಳೆ
ನನ್ನ ಬ್ಲಾಗ್ ಎತ್ತಿದ ತಕ್ಷಣ ಇಡು ಕೂತಿತ್ಕೊಂಡು ಓಪನ್ ಮಾಡ್ತೀನಿ, ಓಪನ್ ಮಾಡಲ್ಲ ಅಂತಂದ್ರೆ ಇವಾಗ ನನ್ನ ಬದಲು ಅವ್ಳು ಬ್ಲಾಗ್ ಮಾಡ್ತಾಳೆ, ಕೇಳಿಸ್ಕೊಳ್ಳಿ ನಾನು ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಬಾತ್ ಕರೋ. ಸೊ ಹಮ್ ಪಾಂಚ್ ದಿನ ಮುಂಬೈ ಮೇ ಘೂಮೆ, ಅನುಶ್ರೀ ಬಹುತ್ ಘೂಮಿ, ಆಪ್ ಲೋಗ್ ಬ್ಲಾಗ್ ಮೇ ದೇಖ್ ಸಕ್ತೆ ಹೋ. ಶಿ ಇಸ್ ಗೋನಾ ಮಿಸ್ ಮುಂಬೈ ಅಲಾಟ್ ಬಿಕಾಸ್ ಮುಂಬೈ ಇಸ್ ಸಿಟಿ ಆಫ್ ಲವ್ ಅಂಡ್ ಜಾಯ್ ಅಂಡ್ ಫ್ರೀಡಮ್. ಸೊ ಶಿ ಇಸ್ ಗೋಯಿಂಗ್ ಟು ಮಿಸ್ ಆಲ್ ಆಫ್ ಇಟ್ ರೈಟ್. ಲಿಟಲ್ ಬಿಟ್ ಲೇಟ್ ಬಟ್ ಹಮ್ ಟೈಮ್ ಬಿ ಪಹುಂಚ್ ಜಾಯೆಂಗೆ, ವಿಲ್ ಚೆಕ್ ಇನ್ ಅವರ್ ಲಗೇಜಸ್ ಅಂಡ್ ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಟೌನ್ ವಿಚ್ ಇಸ್ ಇನ್ ನಾರ್ತ್ ಈಸ್ಟ್. ಶಿ ಇಸ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಗರ್ತಲಾ. ಹಾಂ ಗೈಸ್, ಇದೊಂದು ಹೆಸರು ಇದಲ್ಲ ನನಗೆ ಬಾಯಿಗೆ ಬರಲ್ಲ, ಯಾವಾಗಲೂ ವ್ಲಾಗಲ್ಲಿ ಹೇಳ್ಬೇಕು ಅನ್ಕೋತೀನಿ, ಹೆಸರೇ ಬರ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತು ನೆನಪಿದೆ ನನಗೆ. ಆ್ಯಂಡ್ ಯಾ, ಅವಳು ಹೇಳ್ದಂಗೆ ಲೇಟ್ ಆಗಿದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಅವಳು ಏನೇನು ಮಾತಾಡ್ತಾಳೆ ಅದೆಲ್ಲ ಆಮೇಲೆ ಸ್ವಲ್ಪ ಸಬ್ ಟೈಟಲ್ಸ್ ಬರುತ್ತೆ. ಸೊ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಹೀಗೆ ಠೀಕ್ ಇಸ್. ಫೈನಲಿ ನಂದು ಬೋರ್ಡಿಂಗ್ ಪಾಸ್ ತೊಗೊಂಡಾಯ್ತು. ಆ್ಯಂಡ್ ಇವಾಗ ಅನ್ಯ ಆ ಕಡೆ ಎಲ್ಲ ಹೋದ್ಲು, ಅವಳದು ಇಂಡಿಗೋಲ್ ಹೋಗ್ತಾ ಇರೋದು. ಸೊ ಹಾಗಾಗಿ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡ್ತೀನಿ ಹೋಗಿ. ಲೆಟ್ಸ್ ಸಿ. ಸೊ ಗೈಸ್, ವಿಸ್ತಾರ ಹತ್ರ ಅಷ್ಟು ಕ್ಯೂ ಎಲ್ಲ ಇರಲಿಲ್ಲ, ಇಲ್ಲಿ ಸಖತ್ ಅಂದರೆ ಸಖತ್ ಕ್ರೌಡ್ ಇದೆ. ಸೊ ಅನ್ಯ ಅಲ್ಲಿದ್ದಾಳೆ, ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದಾಳೆ, ಕಾಣಿಸ್ತಾ ಇದ್ದಲ್ಲ ನೋಡಿ. ಸೊ ಅಲ್ಲಿದ್ದಾಳೆ, ಅವಳದ್ರಂಗೆ ಮಾತಾಡ್ತೀನಿ ಇವಾಗ ನೋಡೋಣ. ನೀವು ಮನೆಗೆ ಲೈನ್ ಇರೋದು ವೀಲ್ ಚೇರ್ ಹೋಟೆಲ್. ಹಾಂ, ಸ್ವಲ್ಪ ಹುಷಾರಿಲ್ಲ, ಅವಳು ವೀಲ್ ಚೇರ್ ಫೆಸಿಲಿಟಿ ಬಗ್ಗೆ ಕೂಡ ಸ್ವಲ್ಪ ಮಾತಾಡಬೇಕು. ಅದಕ್ಕೆ ನಾನು ಅದೆಲ್ಲ ಕೇಳೋಣ ಅಂತ. ಎರಡೆರಡು ಲಗೇಜ್ ಹೊಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಅವಳು. ನನ್ನ ಬ್ಯಾಗಲ್ಲಿ ಜಾಗ ಇದೆಯಾ ಅಂತ ಕೇಳ್ತೀನಿ, ನನ್ನ ಫ್ಲೈಟಲ್ಲಿ ಬರತ್ತಾರ ಅವಳು. ಅವಳು ಸರ್ಜರಿ ಆಗಿರೋದ್ರಿಂದ ಅವಳು ವೀಲ್ ಚೇರ್ ತೊಗೊಂಡ್ಳು, ಬಟ್ ಅಂಕಲ್ ಅವಳನ್ನ ಪುಷ್ ಮಾಡಬೇಕಲ್ಲ ಅಂತ ನಮ್ಮಿಬ್ಬರಿಗೂ ವಿ ವರ್ ಫೀಲಿಂಗ್ ಬ್ಯಾಡ್, ಯಾರಾದರೂ ಹೆಂಗಿರೋರನ್ನ ಕಳಿಸ್ಬಾರ್ದಿತ್ತು ಅಂತ. ನೋಡಿ ಗೈಸ್, ಎಲ್ಲರೂ ಒಂಥರ ಕಷ್ಟಪಡ್ತಾರೆ, ಎಲ್ಲರೂ ಲೈಫಲ್ಲಿ ಅವ್ರವ್ರದ್ದೇ ಆದಂಥ ಒಂದೊಂದು ಕಷ್ಟ ಇರುತ್ತಲ್ವ. ಇವಾಗ ಹೋಗ್ತಾ ಇದ್ದೀವಿ ನಮ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು. ಆ್ಯಂಡ್ ಅವಳಿಗೆ ಪಾಪ ಅವರು ತಳ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನೊಂದು ಏನಾಯ್ತಪ್ಪ ಅಂತಂದರೆ, ಯಾರೋ ಲೇಟಾಗಿ ಬಂದುಬಿಟ್ಟಿದ್ದಾರೆ. ಸೊ ಅವ್ರದ್ದು ಅವಳದು ವೀಲ್ ಚೇರ್ ಅಲ್ವಾ ಅಂತೇಳ್ಬಿಟ್ಟು ಮಧ್ಯದ ಲಗೇಜನ್ನು ಇದು ಹಾಕಿದ್ರು ಅನ್ಸ, ಚೆಕ್ ಇನ್ ಮಾಡ್ತಾರಲ್ಲ ನಮ್ಮದು ಏನೇನು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತೀವಿ ಅದರದ್ದು, ಸುಮ್ಮನೆ ಜಗಳ ಮಾಡ್ತಾಯಿದ್ರು ಅಲ್ಲಿ. ನನಗೆ ಒಂಥರ ಅನಿಸ್ಬಿಡ್ತು, ಬಿಕಾಸ್ ಅವ್ರಿಗೆ ಏನೋ ವಯಸ್ಸಾಗಿದೆ, ಜನಕ್ಕೊಂದೇನೂ ಇದಿಲ್ಲ ಅಂತ ಅನ್ಸುತ್ತೆ. ಕೆಲಸಲ್ಲ ತುಂಬ ಸ್ಟುಪಿಡಾಗಿ ಆಡ್ತಾರೆ ಅಂತ ಅನ್ಸುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ನನಗೊಂದು ಸಖತ್ ಬೇಜಾರಾಗ್ತಿದೆ ಬೇಕು ಅನ್ಯನ ಬಿಟ್ಟು ಹೋಗೋದಕ್ಕೆ, ತುಂಬ ಶಾರ್ಟ್ ಪೀರಿಯಡಲ್ಲಿ ತುಂಬ ಕ್ಲೋಸ್ ಆಗಿಬಿಟ್ವಿ. ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಕಷ್ಟವಾದಂಥ ಥಿಂಗ್ಸ್ ಗೈಸ್. ಅನ್ಯ ವಿಲ್ ಆಲ್ವೇಸ್ ಬಿ ದಟ್ ಒನ್ ಸ್ಪೆಷಲ್ ಫ್ರೆಂಡ್ ಟು ಮೀ. ಟೈಮ್ ಬಂದ್ಬಿಟ್ಟು ಇವಾಗ 7:45, ನನಗೆ ಫ್ಲೈಟ್ ಇರೋದು 9:00, ಬಟ್ ಬೋರ್ಡಿಂಗ್ ಸ್ಟಾರ್ಟ್ ಆಗೋದು 8:20. ಸೊ ನಂದು ಫೋನ್ ಸ್ವಲ್ಪ ಚಾರ್ಜ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡೆ. ಆ್ಯಂಡ್ ಇಲ್ಲ ಆ್ಯಕ್ಚುಲಿ ನಂದು ಬಂದುಬಿಟ್ಟು ಗೇಟ್ ಬಂದುಬಿಟ್ಟು 87B. ಫಸ್ಟಿಗೆ ಸ್ವಲ್ಪ ಗೊತ್ತಾಗಲಿಲ್ಲ, ಆಮೇಲೆ ನೋಡ್ಕೊಂಡು 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 ಬಂದೆ. ಬಿಕಾಸ್ ದಿಸ್ ಇಸ್ ಅ ವೆರಿ ಬಿಗ್ ಪ್ಲೇಸ್. ಸಖತ್ ಬೇಜಾರು ಆಗ್ತಿದೆ ಗೈಸ್ ಮುಂಬೈ ಬಿಟ್ಟು ಹೋಗೋದಕ್ಕೆ. ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಆಯಿತು ಈ ಸಲ. ಸೊ ಇಟ್ ವಾಸ್ ಪ್ರಿಟಿ ನೈಸ್. ನಾನು ಹೇಳಿದ ಮೇಲೆ 8:20 ಬೋರ್ಡಿಂಗ್ ಆಯಿತು, 8:20 ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಫ್ಲೈಟಲ್ಲಿದ್ದೀನಿ. ಜರ್ನಿ ನಾನು ಫ್ಲೈಟಲ್ಲಿ ಮಲಗೇ ಇದ್ದೆ. ಸೊ ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ. ಸೊ ರೀಚ್ ಆಗೋ ತನಕ ನನಗೆ ನಿದ್ದೆ ಅಂದರೆ ನಿದ್ದೆ. ನನಗೆ ಹೇರ್ ಹೋಸ್ಟೆಲ್ಸ್ ಒಬ್ಬರು ಬಂದು ಡಿಸ್ಟರ್ಬ್ ಮಾಡಿ ಮಾಡಿ ಅತ್ತಿಂತೀರ ಎತ್ತಿಂತೀರ ಅಂತಲ್ಲ ತಿಂತಿದ್ರು, ಬಟ್ ನಾನು ನಿದ್ದೆ ಮಾಡ್ತಾ ಇದ್ದೆ. ಇವಾಗ ಒಂದು ಜೋರು ನಿದ್ದೆ ಆದಮೇಲೆ ಈಗ ಇಳಿತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇವಾಗ ಲಗೇಜ್ ತೊಗೊಂಡು ಹೊರಗಡೆ ಬರ್ತಾ ಇದ್ದೀನಿ. ಫುಲ್ಲು ಹೇಳಿದ್ನಲ್ಲ ಫ್ಲೈಟಲ್ಲಿ ಸಖತ್ ನಿದ್ದೆ ಮಾಡಿದೆ, ಬಿಕಾಸ್ ರಾತ್ರಿ ನಾನು ಮಲಗಿರಲಿಲ್ಲ. ಆ್ಯಂಡ್ ಅಣ್ಣಂಗೆ ಫೋನ್ ಮಾಡೋದಕ್ಕಿತ್ತು, ಬಟ್ ಎನಿವೇಸ್ ಮರ್ತದೆ ಈ ಸಲ ಫೋನ್ ಮಾಡೋದು. ಆ್ಯಂಡ್ ಇಲ್ಲೇ ಓಲಾ ಏನಾದರೂ ಬುಕ್ ಮಾಡ್ಕೊಂಡು ಮನೆಗೆ ಹೊರಡ್ತೀನಿ. ಹೋಗೋಣ, ಸಕ್ಕ ಟಯರ್ಡ್ ಆಗಿದೆ, ಜಸ್ಟ್ ವಾಂಟ್ ಟು ಗೋ ಹೋಮ್ ಅಂಡ್ ಸ್ಲೀಪ್. ಫ್ಲೈಟಲ್ಲಿ ನನ್ನ ಪಕ್ಕ ಯಾರೂ ಇರಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಫ್ಲೈಟ್ ಖಾಲಿ ಇತ್ತು. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ, ಅಮ್ಮ ಅಂತೂ ಫೋನ್ ಮಾಡಿ ಯಾವಾಗ ಬರ್ತೀಯಾ, ನೀನು ಇಲ್ದಲೇ ಮನೆ ಬೇಕು ಅಂತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅಣ್ಣ ಬಂದ ಸಾಕಾಯ್ತು ನನಗೆ, ಉಪ್ಪೋಗಲ್ಲ ಬಂದ್ಲು. ಹ್ಞೂ
ಇಲ್ಲ ಇದಾರೆ ಜನ ಓಟ್ರ ಅಯ್ಯಯ್ಯಯ್ಯೋ ಇರು ಮಗನೇ ಏನಿದೆ ತಿನ್ನಕ್ಕೆ ಕೇಶು ಕೊಡ್ತೀರಾ ಅಯ್ಯೋನು ಮಗಣ ಓನಮ್ಮ ರೆಸ್ಟ್ ಮಾಡ್ಬೇಕು ಸಾಕಾಗಿದೆ ಟೈರ್ಡ್ ಸೊ ಗೈಸ್ ನಮ್ಮನೇಲಿ ಏನೇನೋ ಚಪಾತಿಗೇನೋ ನಾಲ್ಕೆಲ್ಲ ಕೊಟ್ಟಿದ್ದಾರೆ ಸೊ ಈ ಥರ ಸ್ಪೆಷಲ್ ಸ್ಪೆಷಲ್ ಎಲ್ಲ ಯೋಚನೆ ಮಾಡೋದು. ನೆಕ್ಸ್ಟ್ ಡೇ ಮನೇಲಿ ಹಿರಿಯರ ಪೂಜೆ ಇತ್ತು ಸೊ ಅದಕ್ಕೆ ಮನೆಗೆ ಐಟಮ್ಸ್ ಎಲ್ಲ ತಂದಿದ್ರು. ಸೊ ನಾನು ಇನ್ನೇನು ಒಂದು ರೌಂಡ್ ನಿದ್ದೆ ಮಾಡಿ ರಾತ್ರಿ ಆಯ್ತಲ್ಲ ಸೊ ಒಂದರ್ಧ ರೊಟ್ಟಿ ತಿಂದು ರೊಟ್ಟಿ ಟೊಮೆಟೆಕಾಯಿ ಚಟ್ನಿ ತಿಂದು ಮಲ್ಕೊಂಡೆ ಗೈಸ್ ಅಷ್ಟೇ.